ಮಹಿಳಾ ಸಂಘ ಚುನಾವಣೆಯಲ್ಲಿ ನಮ್ಮ ಜಾನಕಿ ಅವರು ಭಾಗವಹಿಸ್ತವ್ರೆ. ಕೋಣ ಯಾಕೋ ಹಾದಿ ತಪ್ಪದಂಗಿದೆಯಲ್ಲ, ಅವನನ್ನ ನಂಬಿಕೊಂಡ್ರೆ ಎಲೆಕ್ಷನಲ್ಲಿ ಗೆಲ್ಲೋಕ್ಕಾಗಲ್ಲ. ಇದಕ್ಕೆ ನಾನೇ ಏನಾದರೂ ಮಾಡಬೇಕು. ಅಪ್ಪಯ್ಯ, ಇದ್ರ ಬಗ್ಗೆ ಅಪ್ಪನ ಹತ್ರ ಮಾತಾಡಲ? ಹಲೋ ಮಗಳೇ, ಹೇಳಮ್ಮ. ಅಪ್ಪಯ್ಯ, ಬ್ಯುಸಿ ಇದ್ದೀರಾ? ಒಂದೆರಡು ನಿಮಿಷ ಮಾತಾಡಬಹುದಾ? ನಿನಗಿಲ್ಲದೆ ಇರೋ ಟೈಮ್ ಏನಕ್ಕಂದ? ಹೇಳು. ಯಾಕೆ ವಾಯ್ಸ್ ಏನೋ ಒಂಥರ ಡಲ್ ಆಗಿರೋ ಹಾಗಿದೆ, ಏನಾಯಿತು? ಅದೇ ಅಪ್ಪಯ್ಯ, ಎಲೆಕ್ಷನ್ ಬಗ್ಗೆ ಹೇಳಿದೆ ಅಲ್ವಾ. ಹಾಂ, ಏನಾಯಿತು? ಅವಳು ವಾಪಸ್ ತಗೊಂಬಿಟ್ಲ? ಇಲ್ಲ ಅಪ್ಪಯ್ಯ, ಎಲೆಕ್ಷನಲ್ಲಿ ನಾನು ಸೋತ್ ಹೋಗ್ತೀನೇನೋ ಅಂತ ಭಯ ಆಗ್ತಿದೆ. ಚೀಚಿ, ನನ್ನ ಮಗಳ ಬಾಯಲ್ಲಿ ಇಂಥ ಮಾತಾ? ಮೈಸೂರು ಮಾದೇವಯ್ಯನ ಮಗಳು ಕಣ ನೀನು. ನನ್ನ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ರಾಜಕೀಯ. ಅಂಥ ಅವನ ಮಗಳಾಗಿ ನೀನು, ಆಫ್ಟರ್ ಆಲ್ ಒಬ್ಬ ಮಿಡ್ಲ್ ಸ್ಕೂಲ್ ಮೇಡಮ್ಗೆ ಹೆದರ್ಕೊಳ್ಳದ? ಅವಳ ಕಡೆ ಜನ ಜಾಸ್ತಿ ಆಗ್ತಿದ್ದಾರೆ ಅಪ್ಪಯ್ಯ. ಆಗ್ತಾರೆ, ಜನಕ್ಕೇನು ಕುರುಡು ಕುರಿಗಳು, ಒಂದು ಹೋದ್ರೆ ಸಾಕು ಎಲ್ಲ ಹಿಂದೆನೆ ಮುಸ್ಕೊಂಡು ಹೊರಟು ಬಿಡುತ್ತವೆ. ಅಂಥ ಕುರುಡು ಕುರಿಗಳಿಗೆ ಬೆಳಕು ತೋರಿಸಿ ನಮ್ಮ ಕಡೆಗೆ ಎಳ್ಕೊಳ್ಳೋದಕ್ಕೆ ಅಂತಾನೆ ಒಂದು ಹಣತೆ ಇದೆಯಮ್ಮ, ಅದೇ ಹಣ. ಹಣ ಅನ್ನೋ ಹಣತೆ, ಅದನ್ನು ಚೆಲ್ಲಿದ್ರೆ ಸಾಕು ಎರಡೂ ಕೈ ಎತ್ತಿ ನಮಗೆ ಜೈಕಾರ ಹಾಕ್ತಾರೆ ನಮ್ಮ ಜನ.